ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಚಿಕ್ಕಮಗಳೂರಿನಲ್ಲಿ ಶೃಂಗೇರಿ ಮತ್ತು ಮೂಡಿಗೆರೆ ಭಾಗದಲ್ಲಿ ಕಳೆದ ಎರಡು ದಿವಸದಿಂದ ಶೃಂಗೇರಿ ಭಾಗದಲ್ಲಿ 200 ರಿಂದ 250 ಮಿಲಿಮೀಟರ್ವರೆಗೆ, ಮೂಡಿಗೆರೆ ಕೊಟ್ಟಿಗೆಯಾರ ಚಾರ್ಮಾಡಿ ಘಾಟ್ ಪ್ರದೇಶದಲ್ಲಿ ಬಾಳೂರು ದೇವರ ಮನೆ ಇಂಥ ಕಡೆಗಳಲ್ಲಿ 200 ರಿಂದ 350 ಮಿಲಿಮೀಟರ್ವರೆಗೂ ಮಳೆ ಆಗಿದೆ. ತುಂಬ ಗಾಳಿ ಇದೆ. ಒಂದು ಮನೆ ಮರಗಳು ಬಿದ್ದು 10 ರಿಂದ 12 ಮನೆಗಳು ಜಖಮಾಗಿದ್ದಾವೆ, ಭಾಗಶಃ ಜಖಮಾಗಿದ್ದಾವೆ. 6.5 ಎಕರೆ ಬಾಳೆ ತೋಟ ಗಾಳಿಯಿಂದಾಗಿ ನೆಲಕಚ್ಚಿದೆ. ದುರ್ಗದ ಹಳ್ಳಿ ಚನ್ನಹಡ್ಲು ಕಳೆದ ವರ್ಷ ಇಲ್ಲಿ ಮಳೆಯಿಂದಾಗಿ ಲ್ಯಾಂಡ್ಸ್ಲೈಡ್ ಆಗಿತ್ತು, ದರೆ ಕುಸಿತ ಆಗಿತ್ತು. ಅಂಥ ಕಡೆಗಳಲ್ಲಿ ಮತ್ತೆ ಭೂಕುಸಿತ ಸ್ವಲ್ಪ ಪ್ರಮಾಣದಲ್ಲಿ ಆಗಿದೆ. ಚಾರ್ಮಾಡಿ ಘಾಟ್ ರಸ್ತೆ ಬಂದ್ ಆಗಿತ್ತು. ಚಿಕ್ಕಮಗಳೂರು ಭಾಗ ತೆರವುಗೊಳಿಸಿದ್ದೇವೆ. ಮಂಗಳೂರು ಭಾಗದಲ್ಲಿ ಒಂದು ದೊಡ್ಡ ಬಂಡೆ 4ನೇ ತಿರುವಿನಲ್ಲಿ ಅಡ್ಡವಾಗಿ ನಿಂತಿರೋದ್ರಿಂದ ಲಘು ವಾಹನ ಹೋಗಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿದ್ದಾರೆ. ಭಾರಿ ವಾಹನ ಹೋಗಲಿಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ. ನಾವೀಗಾಗಲೇ ಜಿಲ್ಲಾಡಳಿತ ಸನ್ನದ್ಧವಾಗಿದೆ. ಇದೇ ಪರಿಸ್ಥಿತಿ ಇನ್ನೊಂದು 4-5 ದಿನ ಮುಂದುವರೆದ್ರೆ ಮಾತ್ರ ಅಪಾಯದ ಮಟ್ಟಕ್ಕೆ ತಲುಪುತ್ತೆ. ಈಗ ನಮಗೆ ನಿಯಂತ್ರಣದಲ್ಲಿದೆ. ತಾತ್ಕಾಲಿಕವಾಗಿ ಮಾಡಿದಂಥ ಸೇತುವೆ, ಎರಡು ಸೇತುವೆ ಕೊಚ್ಚೋಗಿದೆ ತಾತ್ಕಾಲಿಕವಾಗಿ ಮಾಡಿರೋದು. ಅದು ಶಾಶ್ವತ ಸೇತುವೆಗೆ ಮಂಜೂರಾತಿಯಾಗಿದೆ, ಟೆಂಡರ್ ಪ್ರಕ್ರಿಯೆ ಜಾರಿಯಲ್ಲಿದೆ. ಶಾಶ್ವತ ಸೇತುವೆಗೆ ಮಂಜೂರಾತಿಯಾಗಿದೆ, ಅದು ಕೆಲಸ ಮಳೆಗಾಲದ ನಂತರ ಆ ಕೆಲಸವನ್ನು ಕೈಗೆತ್ಕೊಳ್ತೀವಿ. ಈಗ ಪರಿಸ್ಥಿತಿ ನಿರ್ವಹಿಸೋದಕ್ಕೆ ಕಳೆದ ವರ್ಷದ ಅನುಭವದ ಆಧಾರದಲ್ಲಿ ಸ್ಥಳೀಯ ತಂಡಗಳನ್ನು ಸನ್ನದ್ಧಗೊಳಿಸುವಂಥ ಸೂಚನೆ ಕೊಟ್ಟಿದ್ದೇವೆ. ಜಿಲ್ಲಾಧಿಕಾರಿಗಳು ಇವತ್ತು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಹಾರದ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇನೆ. ನಾಳೆಯಿಂದ ನಾನು ಅಲ್ಲೇ ಇರ್ತೇನೆ. ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.